ಕ್ರಿಸ್ತನಲ್ಲಿ ಆತ್ಮೀಯ ಬಂಧುಗಳೇ, ಸಹೋದರ ಸಹೋದರಿಯರೇ, ಮತ್ತು ನಮ್ಮ ಚಿಡಿಗುಪ್ಪ ಕೇಂದ್ರ ಸಭೆಯ ಎಲ್ಲ ಸದಸ್ಯರೇ, ಈ ಕೊರೋನಾ ವೈರಸ್ ನಮ್ಮ ದೇಶದಲ್ಲಿ ಮಾತ್ರವಲ್ಲ ಇಡೀ ಲೋಕದಲ್ಲಿ ಹಬ್ಬಿರುವಾಗ ನಾವು ಈ ಸಂದರ್ಭದಲ್ಲಿ ಆನ್ಲೈನ್ ಮೂಲಕ ದೇವರ ವಾಕ್ಯವನ್ನ ನಾವು ಕೇಳಿಸಿಕೊಳ್ಳುವಂತ ಸದಾ ಸಂದರ್ಭ ಒದಗಿದೆ. ಈ ವಾಕ್ಯವನ್ನ ಆನ್ಲೈನ್ ಮೂಲಕವಾಗಿ ಆಲಿಸುವಂತ ಎಲ್ಲ ಆತ್ಮೀಯ ಬಂಧುಗಳನ್ನ ದೇವರು ಆಶೀರ್ವದಿಸಲಿ. ನಾವು ಎಲ್ಲೇ ಇರಲಿ ನಮ್ಮ ಆರೋಗ್ಯ ಕಡೆ ಗಮನ ಹರಿಸಿ ಆದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ವಹಿಸಿ ನಮ್ಮ ಮತ್ತು ಕುಟುಂಬದ ಆರೋಗ್ಯವನ್ನ ಕಾಪಾಡಿಕೊಳ್ಳೋಣ. ದೇವರು ನಮ್ಮನ್ನ ಆಶೀರ್ವದಿಸಲಿ. ನಮ್ಮ ಈ ಸಂದರ್ಭದಲ್ಲಿ ನಾವು ಯಾವಾಗಲೂ ಕೂಡ ದೇವರನ್ನ ಸ್ತುತಿಸುವಂತ ಸಂದರ್ಭದಲ್ಲಿ ಹಾಡುವಂತ ಹಾಡನ್ನು ನಾವು ಹಾಡಿಕೊಳ್ಳೋಣ. ದೇವರನ್ನ ನಾವು ಮಹಿಮೆ ಪಡಿಸೋಣ. ಯೆಹೋವ ನಿನ್ನ ನಾಮವು ಎಷ್ಟೋ ಬಲವಳದ ಎಂಬತಕ್ಕಂತ ಈ ಹಾಡನ್ನ ನಾವು ಕೂತಿರುವಂತ ಜಾಗದಲ್ಲಾಗಲಿ ನಿಂತಿರುವಂತ ಜಾಗದಲ್ಲಾಗಲಿ ನಾವು ದೇವರನ್ನ ಸ್ತುತಿಸಿ ಘನಪಡಿಸೋಣ. ಪ್ರೇ ಯಾಕಂದ್ರೆ ನಮ್ಮ ದೇವರು ಬಲವಳ್ಳಾದನು. ಆತನು ಎಷ್ಟೋ ಮಹಿಮೊಳ್ಳ ದೇವರಾಗಿದ್ದಾನೆ. ಆತನು ಮಹಿಮೊಳ್ಳ ದೇವರಾದ್ರಿಂದ ಮಹಿಮೆಯ ಕಾರ್ಯವನ್ನ ನಮ್ಮ ಜೀವನದಲ್ಲಿ ಕುಟುಂಬದ ಜೀವನದಲ್ಲಿ ಮಾಡುವಂತ ದೇವರಾಗಿದ್ದಾನೆ. ಆದ್ರಿಂದ ದೇವರನ್ನ ನಾವು ಸ್ತುತಿಸಿ ಘನಪಡಿಸೋಣ. ಪ್ರೇ ಎಷ್ಟೋ ಬಲವುಳ್ಳದು ಎಷ್ಟೋ ಬಲವುಳ್ಳದು ಯೆಹೋವನ ನಾಮವು
ಆರಾಧನೆ ಮಾಡುತ್ತಾ ದೇವರ ವಾಕ್ಯಕ್ಕಾಗಿ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ.
ಅದಕ್ಕೆ ಭಕ್ತನು ಭಕ್ತನಾದ ತಾಯಿಯನ್ನು ಹೇಳುವಂತಾಗಿದ್ದೇವೆ. ಆದ್ದರಿಂದ ನಾವು ಕೂಡ ಜೀವಜಲ ಈ ಜೀವಜಲವೆಂಬ ವಾಕ್ಯಕ್ಕಾಗಿ ನಾವು ದಾಹ ಪಟ್ಟಿದ್ದಾದರೆ ದೇವರು ನಮ್ಮನ್ನು ತನ್ನ ಜೀವವನ್ನು ವಾಕ್ಯದ ಮೂಲಕ ತೃಪ್ತಿಪಡಿಸುವಾತನಾಗಿದ್ದಾನೆ. ಅಥವಾ ದೇವರ ಸಂಘದಲ್ಲಿ ನಾವಿದ್ದೇವೆ
ಎಂಬತಕ್ಕಂತ ವಿಶ್ವಾಸದಲ್ಲಿ ಆ ಒಂದು ಭರವಸೆಯಲ್ಲಿ ನಂಬಿಕೆಯಲ್ಲಿ ನಾವು ಪ್ರಾರ್ಥಿಸೋಕೆ ಜೀವ ಸ್ವರೂಪನ ಯೇಸು ಸ್ವಾಮಿ ಈ ಪರಿಶುದ್ಧವಾದಂತ ಹಾಡಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ನೀನು ಜೀವವುಳ್ಳ ದೇವರು ಕರ್ತನೇ ನಮ್ಮ ಆತ್ಮದ ದಾಹಗಳನ್ನು ತೀರಿಸುವಂತ ದೇವರಾಗಿದ್ದಿ ಕರ್ತನೇ ಈ ಸಂದರ್ಭದಲ್ಲಿ ನಿನ್ನ ವಾಕ್ಯವನ್ನು ಆಲಿಸುವಂತ ಎಲ್ಲ ಭಕ್ತಾದಿಗಳಿಗಾಗಿ ಪ್ರಾರ್ಥಿಸ್ತೇನೆ ಅವರ ಕುಟುಂಬದವರಿಗಾಗಿ ಪ್ರಾರ್ಥಿಸುತ್ತೇನೆ ಕರ್ತನೇ ನಿನ್ನ ಶಿಲುಬೆಯ ಅಡಿದಾವರಿಯಲ್ಲಿ ಪ್ರತಿಯೊಬ್ಬರನ್ನ ಮರೆಯಾಗಿಸಿ ಎಲ್ಲ ಕೇಡು ಗಂಡಾಂತರ ಅನಾರೋಗ್ಯ ಕಾಯಿಲೆಯಿಂದ ಅವರನ್ನ ಕಾಪಾಡಬೇಕೆಂಬುದಾಗಿ ನಾನು ಪ್ರಾರ್ಥಿಸುತ್ತೇನೆ ಕರ್ತನೆ ಮತ್ತು ವಿಶೇಷವಾಗಿ ನಮ್ಮ ಚಿಡುಗೊಬ್ಬ ಸೆಂಟ್ರಲ್ ಸಭೆಗಾಗಿ ನಿನಗೆ ಸ್ತೋತ್ರ ಈ ಸಭೆಯನ್ನ ಆಶೀರ್ವದಿಸು ಸಭೆಯಲ್ಲಿರುವಂತೆಲ್ಲ ಕ್ರೈಸ್ತ ಕುಟುಂಬಗಳನ್ನ ಆಶೀರ್ವದಿಸಬೇಕೆಂಬುದಾಗಿ ಬೇಡುತ್ತೇನೆ ನಿನ್ನ ವಾಕ್ಯವನ್ನು ಆಲಿಸುವಾಗ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಮಾತನಾಡಬೇಕೆಂಬುದಾಗಿ ನಾವು ಬೇಡವರಾಗಿದ್ದೇವೆ ಕರ್ತನೆ ನಾವು ಈ ದಿನದಲ್ಲಿ ಸಹ ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕಿರುವಾಗ ನಮ್ಮೊಂದಿಗೆ ನೀನು ಮಾತನಾಡು ಪ್ರತಿ ಕುಟುಂಬಕ್ಕೆ ಬೇಕಾದ ನಿನ್ನ ಶಾಂತಿ ಸಮಾಧಾನ ಆರೋಗ್ಯವನ್ನ ದಯಪಾಲಿಸು ಎಲ್ಲ ಕಾಯಿಲೆ ಕಷ್ಟದಿಂದ ಸೈತಾನ ಶೋಧನೆಯನ್ನು ತಪ್ಪಿಸಿ ಕಾಪಾಡಿ ನಡೆಸಬೇಕೆಂಬುದಾಗಿ ನಮ್ಮ ಒಡೆಯ ರಕ್ಷಕರಾದ ಯೇಸುವಿನ ದೇವನಾಮದಲ್ಲಿ ಬೇಡುತ್ತೇನೆ ಸ್ವಾಮಿ ಆಮೆನ್ ಪ್ರೈಸ್ ಲಾರ್ಡ್ ಜೈ ಕ್ರೈಸ್ತ್ ನಾವೆಲ್ಲ ನಾವೆಲ್ಲ ಜೈ ಕ್ರೈಸ್ತ್ ಹೇಳೋಣ ಜೈ ಕ್ರೈಸ್ತ್ ಜೈ ಕ್ರೈಸ್ತ್ ಪ್ರೈಸ್ ದ ಲಾರ್ಡ್ ನಾವು ಯಾವಾಗಲೂ ಕೂಡ ಅಧ್ಯಯನ ಮಾಡುವಂತ ಅಥವಾ ಧ್ಯಾನ ಮಾಡುವಂತ ಒಂದು ವಿಷಯ ಏನಂದ್ರೆ ಐಡೆಂಟಿಫೈ ಜೀಸಸ್ ಎಂಬುದಾಗಿ ರೆಕಗ್ನೈಸ್ ಜೀಸಸ್ ಐಡೆಂಟಿಫೈ ಜೀಸಸ್ ಎಂಬುದಾಗಿ ನಾವು ಈ ಶಿರನಾಮದಲ್ಲಿ ಅಥವಾ ಟಾಪಿಕ್ ನ ಅಡಿಯಲ್ಲಿ ವಿಷಯದ ಅಡಿಯಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಿದ್ದೇವೆ ಬೇರೆ ಈ ದಿನದಲ್ಲಿ ಕೂಡ ನಾವು ಯೇಸು ಕ್ರಿಸ್ತನನ್ನ ಗುರುತಿಸು ಎಂಬಂತ ಟಾಪಿಕ್ ಅಡಿಯಲ್ಲಿ ನಾವು ದೇವರ ವಾಕ್ಯವನ್ನ ಧ್ಯಾನ ಮಾಡೋಣ ಒಬ್ಬ ವ್ಯಕ್ತಿ ಆತನ ಒಂದೊಳ್ಳೆ ಕಾರ್ ತೆಗೆದುಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಿದರೆ ಒಂದೊಳ್ಳೆ ಬೈಕ್ ತೆಗೆದುಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಿದರೆ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಶೋರೂಮ್ ನವರಾಗಲಿ ಅಥವಾ ತೆಗೆದುಕೊಳ್ಳುವಂತ ವ್ಯಕ್ತಿ ಆಗಲಿ ಟೆಸ್ಟ್ ಡ್ರೈವ್ ಮಾಡ್ತಾರೆ ಅಂದ್ರೆ ಒಂದು ಪರೀಕ್ಷೆಯನ್ನು ಮಾಡಿದ್ರೆ ಗಾಡಿ ಅಥವಾ ನಾನು ತೆಗೆದುಕೊಳ್ಳುವಂತ ಕಾರ್ ಅಥವಾ ನಾನು ತೆಗೆದುಕೊಳ್ಳುವಂತ ಬೈಕ್ ಅಥವಾ ಸ್ಕೂಟಿ ಅದು ಯಾವ ರೀತಿಯಲ್ಲಿ ಓಡುತ್ತದೆ ಎಂಬುದಾಗಿ ಅದನ್ನ ಟೆಸ್ಟ್ ಡ್ರೈವ್ ಮಾಡ್ತಾರೆ ನಂತರ ಅದನ್ನ ಬುಕ್ ಮಾಡಿ ಖರೀದಿ ಮಾಡೋದನ್ನ ನೋಡ್ತೇನೆ ಅದೇ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಒಂದೊಳ್ಳೆ ಜ್ಯುವೆಲ್ಲರಿ ಶಾಪ್ಗೆ ಹೋದ್ರೆ ನಮ್ಮಲ್ಲಿ ನಮ್ಮ ಸಹೋದರರಿದ್ದಾರೆ ಬಂಗಾರ ಅಂದ್ರೆ ಬಹಳ ಇಷ್ಟ ನಮ್ಮ ಸಹೋದರನಿಗೆ ಅದೇ ರೀತಿಯಲ್ಲಿ ಅನೇಕರಿಗೆ ಕೂಡ ಇಷ್ಟ ಇರಬಹುದು ಆದ್ರೆ ನಾವು ನೋಡ್ತೇವೆ ಬಂಗಾರ ಒಂದು ದುಕಾನಕ್ಕೆ ಹೋದ್ರೆ ಅಲ್ಲಿ ನಾವೇನ್ ಮಾಡ್ತೇವೆ ಇದು ಎಷ್ಟು ಕ್ಯಾರೆಟ್ ಇದೆ ಅಂದ್ರೆ ಇದರ ಒಂದು ಪರಿಶುದ್ಧತೆ ಅಥವಾ ಇದರ ಒಂದು ಕ್ಯಾರೆಟ್ ಅಥವಾ ಪವಿತ್ರತೆ ಎಷ್ಟಿದೆ ಎಂಬುದಾಗಿ ಅಲ್ಲಿ ಕೂಡ ಪರೀಕ್ಷೆ ಮಾಡ್ತೇವೆ ಯಾಕಂದ್ರೆ ಕೆಲವು ಬಂಗಾರ ಇರ್ತದೆ ಅದು 24 ಗೋಲ್ಡ್ ಕ್ಯಾರೆಟ್ ಇರ್ತದೆ ಇನ್ನು ಕೆಲವು ಇರ್ತವೆ 22 ಇರ್ತದೆ ಇನ್ನು ಕೆಲವು ಆಭರಣಗಳು ಇರ್ತವೆ 18 ಕ್ಯಾರೆಟ್ ಗೋಲ್ಡ್ ಇರೋದನ್ನ ನೋಡ್ತೇವೆ ಈ ರೀತಿಯಾಗಿ ಅಂದ್ರೆ ಈ ಬಂಗಾರವನ್ನ ಕೂಡ ನಾವು ಪರೀಕ್ಷಿಸಿ ತೆಗೆದುಕೊಳ್ತೇವೆ ಬಂಗಾರವನ್ನ ಪರೀಕ್ಷೆ ಮಾಡಬೇಕಾದ್ರೆ ಅದನ್ನ ಬೆಂಕಿಯಲ್ಲಿ ಹಾಕುವುದನ್ನ ನಾವು ನೋಡ್ತೇವೆ ಆದ್ರಿಂದ ಮನುಷ್ಯನು ಕೂಡ ಹಲವಾರು ವಿಷಯಗಳನ್ನ ನಂಬಬೇಕಾದ್ರೆ ಕೆಲವರು ಪರೀಕ್ಷೆ ಮಾಡ್ತಾರೆ ಕೆಲವರು ಪರೀಕ್ಷೆ ಮಾಡದೆ ನಂಬುತ್ತಾರೆ ಈ ವಸ್ತುಗಳನ್ನ ಖರೀದಿ ಮಾಡುವಾಗ ನಾವು ಬಹಳ ಒಳ್ಳೇದಿರಬೇಕು ಉತ್ತಮವಾಗಿರ್ಬೇಕೆಂಬುದಾಗಿ ಪರೀಕ್ಷೆ ಮಾಡ್ತೇವೆ ಆದ್ರೆ ವಿಷಯಗಳನ್ನ ನಾವು ಗ್ರಹಿಸಿಕೊಂಡಾಗ ಅದು ಧಾರ್ಮಿಕವಾಗಿರ್ಬೋದು ಅಥವಾ ಸಾಂಸಾರಿಕವಾಗಿರ್ಬೋದು ನಾವೇನ್ ಮಾಡ್ತೇವೆ ಅದೇ ಸರಿ ಯಾರಾದರೂ ಏನಾದರೂ ಹೇಳಿದರೆ ನಾವು ಬೇಗನೆ ನಂಬುತ್ತೇವೆ ಅಥವಾ ಕೆಲವು ವಿಷಯಗಳನ್ನ ನೆಗ್ಲೆಕ್ಟ್ ಮಾಡ್ತೇವೆ ಕೆಲವು ಅಂಶಗಳನ್ನು ನಾವು ಸಕಾರಾತ್ಮಕವಾಗಿ ತೆಗೆದುಕೊಳ್ತೇವೆ ಹಲವಾರು ವಿಷಯಗಳನ್ನ
ನಕಾರಾತ್ಮಕ ನಾವು ತೆಗೆದುಕೊಳ್ಳುವುದನ್ನು ನಾವು ನೋಡುತ್ತೇವೆ. ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿಕ್ಕಿರುವಂತಹ ವಾಕ್ಯ ಶ್ರೀ ಯೋಹಾನನು ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ ನಾವು ಈ ಒಂದು ವಾಕ್ಯವನ್ನ ನೀವು ಮನೆಯಲ್ಲಿ ಓದೋದನ್ನ ಯಾಕಂದ್ರೆ ನಾನು ಇದನ್ನ ಓದೋದಕ್ಕೆ ಹೋಗೋದಿಲ್ಲ. ಯೋಹಾನನ ಬರೆದ ಸುವಾರ್ತೆ 20ನೇ ಅಧ್ಯಾಯ 19ರಿಂದ ಕೊನೆಯವರೆಗೂ ಈ ವಾಕ್ಯವನ್ನ ನೀವು ಓದಬೇಕಾಗಿ ನಾನು ವಿನಂತಿಸ್ತೇನೆ. ಈ ವಾಕ್ಯದಲ್ಲಿ ನಾವು ನೋಡುವಾಗ ಒಬ್ಬ ವ್ಯಕ್ತಿಯನ್ನ ಕುರಿತು ನಾವು ಓದುವರಾಗಿದ್ದೇವೆ. ಆ ವ್ಯಕ್ತಿ ಯಾರಂದ್ರೆ ಥಾಮಸ್ ಅಥವಾ ತೋಮ ಎಂಬುದಾಗಿ. ಈ ವ್ಯಕ್ತಿಯ ಒಂದು ವ್ಯಕ್ತಿತ್ವವನ್ನು ನೋಡುವಾಗ ಆತನಲ್ಲಿ ಡ್ಯುಯಲ್ ಅಂದ್ರೆ ಎರಡು ಗುಣಗಳು ಆತನಲ್ಲಿ ಎಂಬುದಾಗಿ ನೋಡ್ತೇವೆ. ಅದಕ್ಕೆ ಆ ಹೆಸರಿನ ಅರ್ಥ ನೋಡುವಾಗ ಟ್ವಿನ್ಸ್ ಎಂಬುದಾಗಿ ನೋಡ್ತೇವೆ. ಟ್ವಿನ್ ಅಂದ್ರೆ ಅವಳಿ ಜವಳಿ ಎಂಬುದಾಗಿ. ಮತ್ತೆ ಅದೇ ರೀತಿಯಲ್ಲಿ ಈ ವ್ಯಕ್ತಿಯ ಒಂದು ವ್ಯಕ್ತಿತ್ವ ಏನಂದ್ರೆ ಯಾರು ಏನಾದ್ರೂ ಹೇಳಲಿ ಪ್ರೂಫ್ ಎವಿಡೆನ್ಸ್ ಅಥವಾ ಏನಾದ್ರೂ ದಾಖಲಾತಿ ಇದ್ರೆ ಮಾತ್ರ ನಂಬೋದನ್ನು ನೋಡ್ತೇವೆ. ಅಂದ್ರೆ ಈ ಥಾಮಸ್ ಅಥವಾ ತೋಮ ಎಂಬತಕ್ಕಂತ ಆ ವ್ಯಕ್ತಿಯ ಹೆಸರು ಏನಂದ್ರೆ ಡೌಟಿಂಗ್ ಎಂಬುದಾಗಿ ಅಥವಾ ಸಂದೇಹ ಪಡುವವನು ಅಥವಾ ಸಂಶಯ ಪಡುವಂತ ವ್ಯಕ್ತಿ ಎಂಬುದಾಗಿ ನೋಡ್ತೇನೆ. ಆತನ ಹೆಸರು ಇನ್ನೊಂದು ಇದೆ ದಿನಿಮಸ್ ಎಂಬುದಾಗಿ. ದಿನಿಮಸ್ ಎಂಬುದಾಗಿ ಹೇಳುವಾಗ ದಿನೋಮನ್ ಎಂಬುದಾಗಿ ಆತನ ಅದ್ರ ಕೂಡ ನೋಡ್ತಾರೆ. ಒಂದ್ ವೇಳೆ ಅದು ಇಬ್ರಿಯ ಭಾಷೆಯಲ್ಲಿ ಇರ್ಬೋದು ಅಥವಾ ಗ್ರೀಕ್ ಆಗಿರ್ಬೋದು ಅರಾಮ್ ಭಾಷೆ ಇರ್ಬೋದು. ಈ ಮೂರು ಭಾಷೆಯಲ್ಲಿ ಕೂಡ ಅದರ ಅರ್ಥ ಏನಂದ್ರೆ ಟ್ವಿನ್ಸ್ ಅಥವಾ ಅವಳಿ ಜವಳಿ ಅಥವಾ ತೋಮ ಎಂಬುದಾಗಿ ನೋಡ್ತೇನೆ. ಅಂದ್ರೆ ಈತನ ಒಂದು ವ್ಯಕ್ತಿತ್ವ ಬಹಳ ರೇರ್ ನೇಚರ್ ಎಂಬುದಾಗಿ ನೋಡ್ತಾರೆ. ಅಂದ್ರೆ ಆ ಒಂದು ವ್ಯಕ್ತಿತ್ವ ಬಹಳಷ್ಟು ಜನರಲ್ಲಿ ಇರುವುದಿಲ್ಲ ಎಂಬುದಾಗಿ. ಯಾಕಂದ್ರೆ ಬಹಳಷ್ಟು ವಿಷಯದಲ್ಲಿ ಆತನು ಯಾವುದೇ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಎಂಬುದಾಗಿ. ಯಾಕಂದ್ರೆ ಆತನು ಕಣ್ಣಿಟ್ಟು ನೋಡಿ ಕಣ್ಣಿನಿಂದ ನೋಡಿ ನಂಬುವಂತ ವ್ಯಕ್ತಿಯಾಗಿದ್ದನು. ಆತನಲ್ಲಿ ಏನಂದ್ರೆ ಈ ಸಂಶಯ ಪಡುವಂತ ಒಂದು ವ್ಯಕ್ತಿತ್ವ ಇದ್ದದ್ರಿಂದ ಆತನಲ್ಲಿ ತೇಲಾಟ ಆಗಲಿ ಅಥವಾ ಓಲಾಟ ಗುಣ ಅಥವಾ ಆತನಲ್ಲಿ ಏನಂದ್ರೆ ಈ ಕಣ್ಣಿಂದ ನೋಡಿದ್ರೆ ಮಾತ್ರ ಆತನ ನಂಬುದಿಲ್ಲ. ಆತನ ನೇಚರ್ ಹೇಗಿತ್ತಂದ್ರೆ ಬಹಳ ಖಿನ್ನತೆಗೆ ಒಳಗಾದಂತ ಒಬ್ಬ ವ್ಯಕ್ತಿ ಅಥವಾ ನಿರಾಶೆಯಲ್ಲಿ ಇರುವಂತ ವ್ಯಕ್ತಿ ಆಗಿದ್ದ. ಮತ್ತದೇ ನಿರುತ್ಸಾಹ ಆತನಲ್ಲಿ ಮನೆ ಮಾಡಿದ್ದೆಂಬುದಾಗಿ ನೋಡ್ತಾರೆ. ಆದ್ರಿಂದ ಆತನು ಯಾವುದೇ ಮಾತನ್ನ ಅಥವಾ ಯಾರೇ ಏನಾದ್ರೂ ಹೇಳಿದರೆ ಆತನು ನಂಬುತ್ತಾ ಇರಲಿಲ್ಲ. ಅಷ್ಟು ಸುಲಭವಾಗಿ ನಂಬುವಂತ ವ್ಯಕ್ತಿ ಆತನು ಆಗಿರಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಇಂಥ ವ್ಯಕ್ತಿ ಈತನಲ್ಲಿ ಏನಂದ್ರೆ ಒಳ್ಳೆ ಗುಣ ಕೂಡ ಇತ್ತು. ಒಳ್ಳೆ ಗುಣ ಏನಂದ್ರೆ ಆತನು ಬಹಳ ಧೈರ್ಯವಂತಾಗಿದ್ದ ಎಂಬುದಾಗಿ ನೋಡ್ತೇನೆ. ಆತನು ಧೈರ್ಯವಂತಾಗಿದ್ದ ಎಂಬುದಕ್ಕೆ ವಚನ ಈ ರೀತಿಯಾಗಿದೆ. ಯೋಹಾನನು ಬರೆಸುವಂತೆ 11ನೇ ಅಧ್ಯಾಯ 16ನೇ ವಚನ ಈ ರೀತಿಯಾಗಿ ಹೇಳ್ತದೆ. ಅದನ್ನು ನಾವು ಓದಲು ದಯಮಾಡಿ. ಆಗ ದಿದುಮನ್ ಎಂಬ ತೋಮನ ಜೊತೆ ಶಿಷ್ಯರಿಗೆ ನಾವು ಸಹ ಹೋಗಿ ಆತನೊಡನೆ ಸಾಯೋಣ ಎಂದು ಹೇಳಿದನು. ಯೇಸು ಸ್ವಾಮಿ ಹೇಳ್ತಾನೆ, ನಾನು ತಿರುಗಿ ಯಹೂದಕ್ಕೆ ಹೋಗ್ಬೇಕಾಗಿದೆ, ಯಹೂದ ದೇಶಕ್ಕೆ ಹೋಗ್ಬೇಕಾಗಿದೆ, ಅಥವಾ ನಾನು ತಿರುಗಿ ಯೆರೂಸಲೇಮಿಗೆ ಹೋಗ್ಬೇಕಾಗಿದೆ ಎಂಬುದಾಗಿ ಹೇಳುವಾಗ ಶಿಷ್ಯರು ಭಯಪಡುವುದನ್ನು ನೋಡ್ತೇವೆ. ಯಾಕೆ ಅವರು ಭಯಪಡ್ರು ಅಂದ್ರೆ ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 22ನೇ ವಚನದಲ್ಲಿ ಏನಂದ್ರೆ ದೇವಾಲಯದ ಪ್ರತಿಷ್ಠೆಯ ಹಬ್ಬದಲ್ಲಿ ಯೇಸುವನ್ನ ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು. ಮತ್ತೆ ಇದೇ ಯೋಹಾನನ ಬರೆದ ಸುವಾರ್ತೆ 10ನೇ ಅಧ್ಯಾಯ 39ನೇ ವಚನದಲ್ಲಿ ನೋಡ್ತೇನೆ, ಯೇಸು ಸ್ವಾಮಿ ಈ ಯಹೂದ್ಯರು ಅಥವಾ ಸಭಾ ಹಿರಿಯರು ಆತನನ್ನ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿದರು. ಆಲೋಚನೆ ಮಾಡಿದಂತ ಸಂದರ್ಭದಲ್ಲಿ 10ನೇ ಅಧ್ಯಾಯ 39ನೇ ವಚನ ನೋಡುತ್ತದೆ, ಏನಂದ್ರೆ ಆತನು ತಪ್ಪಿಸಿಕೊಂಡ ಎಂಬುದಾಗಿ ನೋಡುತ್ತೇವೆ. ಅಂದ್ರೆ ಯೇಸು ಸ್ವಾಮಿ ಅಲ್ಲಿ ತಪ್ಪಿಸಿಕೊಂಡ ಎಂಬುದಾಗಿ. ಅಂದ್ರೆ ಅಂತ ಒಂದು ಸಂದರ್ಭದಲ್ಲಿ ಅಂದ್ರೆ ಈ ಜನರು ಆತನನ್ನ ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಆಲೋಚನೆ ಮಾಡಿದಾಗ ಯೇಸು ಸ್ವಾಮಿ ತಪ್ಪಿಸಿಕೊಳ್ತಾನೆ. ಆತನ ಶಿಷ್ಯರು ಕೂಡ ಆತನ ಜೊತೆಯಲ್ಲಿ ಓಡಿ ಹೋಗೋದನ್ನು ನೋಡ್ತಾರೆ, ತಪ್ಪಿಸಿಕೊಂಡ್ರೆ ಎಂಬುದಾಗಿ ನೋಡುತ್ತೇವೆ. ಆದ್ದರಿಂದ ಈ
ಯೋಹಾನ ಬರೆಸುವಂತೆ 11:8 ವಚನ ಅಲ್ಲಿ ನೋಡ್ತೇವೆ. ಈ ಸಂಗತಿಯನ್ನ ಯೇಸು ಸ್ವಾಮಿಗೆ ಜ್ಞಾಪಕ ಮಾಡ್ತಾರೆ. ಏನಂದ್ರೆ ಯಹೂದ್ಯರು ನಿನ್ನನ್ನ ಸಾಯಿಸಬೇಕೆಂದಿದ್ದಾರೆ, ಆದ್ರೂ ಕೂಡ ನೀವು ಹೋಗ್ಬೇಕಾ ಎಂಬುದಾಗಿ ಹೇಳುವಾಗ ತೋಮನ ಹೇಳ್ತಾರೆ, ಇಷ್ಟೆಲ್ಲ ಹೇಳಿದ್ರು ಕೂಡ ತೋಮನ ಹೇಳ್ತಾರೆ ಏನಂದ್ರೆ ನಾವು ಸಹ ಆತನ ಜೊತೆ ಹೋಗಿ ಸಾಯೋಣ ಎಂಬುದಾಗಿ ಹೇಳ್ತಂದ್ರೆ ಅಷ್ಟೊಂದು ಧೈರ್ಯ ಈ ತೋಮನು ಅಲ್ಲಿ ಪ್ರದರ್ಶನ ಮಾಡೋದನ್ನ ನಾವು ನೋಡಲಾಗಿದ್ದೇವೆ. ತೋಮನು ಅಷ್ಟೊಂದು ಧೈರ್ಯದಿಂದ ಆತನ ಜೀವನ ಕುರಿತ ಆತನ ಇತಿಹಾಸ ನೋಡುವಾಗ ಆತನ ನಿಸ್ವಾರ್ಥ ಮತ್ತು ಸಮರ್ಪಣೆ ಪ್ರತಿಷ್ಠೆಯ ಸೇವೆಯನ್ನ ಆತನು ಮಾಡಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ದರಿಂದ ಈ ಒಂದು ತೋಮನು ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ ಯೋಹಾನನು ಬರೆಸುವಂತೆ 14:4 ಬಂದ್ರೆ ಯೋಹಾನನು ಬರೆಸುವಂತೆ 14:4 ಯಾಕಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಮತ್ತು ನಾನು ಹೋಗುವ ಸ್ಥಳದ ಮಾರ್ಗವು ನಿಮಗೆ ತಿಳಿದಿದೆ. ಇದಕ್ಕಿಂತ ಮುಂಚೆ ಒಂದು ವೇಳೆ 14:1-2 ವಚನ ಒಂದು ಓದೋದಾದ್ರೆ ಅಲ್ಲಿ ಕೂಡ ಯೇಸು ಸ್ವಾಮಿ ಹೇಳ್ತಾರೆ ಏನಂದ್ರೆ ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ನಾನು ಸಿದ್ಧ ಮಾಡಿ ಬಂದು ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ, ನಾನಿರುವಂತ ಸ್ಥಳದಲ್ಲಿ ನೀವು ಸಹ ಇರಬೇಕು, ಅಥವಾ ನಾನು ಹೋಗುವಂತ ಮಾರ್ಗ ನಿಮಗೆ ಗೊತ್ತದೆ, ನಾನು ಹೋಗುವಂತ ಸ್ಥಳ ನಿಮಗೆ ಗೊತ್ತದೆ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳುವಾಗ ಈ ತೋಮನು ಬೇರೆ ಶಿಷ್ಯರಿಗಿಂತ ಮುಂದುವರೆದು ಆತನು ಹೇಳ್ತಾನೆ ಏನಂದ್ರೆ ಸ್ವಾಮಿ ನೀನು ಹೋಗುವಂತ ಸ್ಥಳ ನಮಗೆ ಗೊತ್ತಿಲ್ಲ, ಅಥವಾ ನೀನು ಹೋಗುವಂತ ಮಾರ್ಗ ಯಾವುದೆಂಬುದಾಗಿ ನಮಗೆ ಗೊತ್ತಿಲ್ಲ ಎಂಬುದಾಗಿ ಈ ಶಿಷ್ಯನು ಹೇಳದ ನೋಡ್ತೀನಿ. ಯಾಕಂದ್ರೆ ಆತನು ನೋಡದೆ ಯಾವುದನ್ನು ಕೂಡ ನಂಬುತ್ತಿರಲ್ಲ. ಅದಕ್ಕೋಸ್ಕರ ಯೇಸು ಸ್ವಾಮಿ ಹೇಳ್ತಾರೆ ನೀನು ಹೋಗುವಂತ ಸ್ಥಳ ಗೊತ್ತಿಲ್ಲ, ನೀನು ಹೋಗುವಂತ ಮಾರ್ಗ ಕೂಡ ನಮಗೆ ಗೊತ್ತಿಲ್ಲ. ಮುಂದೆ ಇದೇ 14:5 ಹೋದ್ರೆ ತೋಮನು ಆತನನ್ನು ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತ್ತು ಸರ್. ಇಲ್ಲಿ ನೋಡ್ತಾರೆ ತೋಮನು ಯೇಸು ಕ್ರಿಸ್ತನಿಗೆ ಪ್ರತಿಯೊಂದರೆ ಹೇಳ್ತಾರೆ ಏನಂದ್ರೆ ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ನೀನು ಹೋಗುವಂತ ಮಾರ್ಗ ಕೂಡ ನಮಗೆ ತಿಳಿಯದು ಎಂಬುದಾಗಿ ಭಕ್ತರಾದಂತ ತೋಮನು ಇಲ್ಲಿ ಹೇಳುವುದನ್ನ ನಾವು ನೋಡ್ತೇವೆ. ಆತನಿಗೆ ಬಹಳ ಧೈರ್ಯ ಇತ್ತು, ಆದರೆ ನಂಬಿಕೆ ಇರಲಿಲ್ಲ. ನಮ್ಮ ಒಂದು ಜೀವಿತದಲ್ಲಿ ಕೂಡ ಪ್ರೇರೆ, ನಾವು ಯೇಸು ಕ್ರಿಸ್ತನ ಮಕ್ಕಳಾಗಿ ಜೀವಿಸುವಾಗ ಧೈರ್ಯ ಇರಬಹುದು, ಲೌಕಿಕವಾದಂತ ಜ್ಞಾನ ಇರಬಹುದು, ಅಥವಾ ಲೌಕಿಕವಾದಂತ ಜ್ಞಾನ ಇರುವುದರಿಂದ ನಮಗೆ ಧೈರ್ಯ ಬಹಳ ಇರಬಹುದು, ಆದರೆ ನಮ್ಮಲ್ಲಿ ವಿಶ್ವಾಸ ಎಷ್ಟಿದೆ? ಭಕ್ತರಾದಂತ ತೋಮನಲ್ಲಿ ಧೈರ್ಯ ಇತ್ತು, ಆದರೆ ಆ ತೋಮನಲ್ಲಿ ನಂಬಿಕೆ ಇರಲಿಲ್ಲ ಎಂಬುದಾಗಿ ನೋಡ್ತೇನೆ. ಯಾಕಂದ್ರೆ ಯಾವುದೇ ವಿಷಯ ಆತನು ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಪ್ರಮಾಣಿಸಿ ನೋಡುವಂತ ವ್ಯಕ್ತಿ. ನಾವು ಲೌಕಿಕವಾದ ಒಂದು ಗಾದೆ ಮಾತನ್ನು ನೋಡಿದ್ರೆ ಪ್ರತ್ಯಕ್ಷವಾಗಿ ನೋಡಿದರು ಪ್ರಮಾಣಿಸಿ ನೋಡಿ ಎಂಬುದಾಗಿ ಈ ಗಾದೆ ಮಾತಿಗೆ ತಕ್ಕಂತೆ ಈ ತೋಮನು ಪ್ರತ್ಯಕ್ಷವಾಗಿ ಹಲವಾರು ವಿಷಯಗಳನ್ನ ಕಂಡ್ರೂ ಕೂಡ, ಯಾಕಂದ್ರೆ ಯೇಸು ಸ್ವಾಮಿಯಲ್ಲಿ ಖುದ್ದಾಗಿ ಹೇಳ್ತಾರೆ ನಾನು ಬಿಡಾರಗಳನ್ನು ಸಿದ್ಧ ಮಾಡೋದಕ್ಕೆ ಹೋಗ್ತೇನೆ, ನಾನು ಹೋಗುವಂತ ಸ್ಥಳ ನಿಮಗೆ ಗೊತ್ತಿದೆ ಎಂಬುದಾಗಿ ಹೇಳುವಾಗ ಬೇರೆ ಶಿಷ್ಯರು ನಂಬಿದ್ರು. ಬೇರೆ ಶಿಷ್ಯರು ಅವರು ಯೇಸು ಸ್ವಾಮಿಯ ಮಾತನ್ನ ಗ್ರಹಿಸಿಕೊಂಡ್ರು, ಆದ್ರೆ ತೋಮನು ಆ ಮಾತನ್ನ ಗ್ರಹಿಸಲಿಲ್ಲ, ಆ ಮಾತನ್ನ ನಂಬಲಿಲ್ಲ. ಅದಕ್ಕೆ ಆತನ ಏನಂದ್ರೆ ಪ್ರತ್ಯಕ್ಷವಾಗಿ ನೋಡಿದ್ರು ಪ್ರಮಾಣಿಸಿ ನೋಡುವಂತ ವ್ಯಕ್ತಿ ಆತನು ಆಗಿದ್ದ ಎಂಬುದಾಗಿ ನೋಡಿದ್ರೆ ನಾವು ನೋಡೆ ಕೋರ್ಟ್ಗಾಗ್ಲಿ ಅಥವಾ ಅನೇಕ ಯಾವುದಾದ್ರು ಹಂತಗಳ ನ್ಯಾಯಾಲಯವಾಗಲಿ ಅಥವಾ ಬೇರೆ ಕೆಲವು ಹಲವಾರು ಸಂಘ ಸಂಸ್ಥೆಗಳಿದೆ, ಆ ಸಂಸ್ಥೆಗಳಿಗೆ ಏನಂದ್ರೆ ಬರೀ ಪೇಪರ್ಸ್ ಎವಿಡೆನ್ಸ್ ಮತ್ತು ಡಾಕ್ಯುಮೆಂಟ್ ಬೇಕು. ಆ ಡಾಕ್ಯುಮೆಂಟ್ ಮತ್ತು ಎವಿಡೆನ್ಸ್ ಇದ್ದಂತ ಸಂದರ್ಭದಲ್ಲಿ ಮಾತ್ರ ಆ ನ್ಯಾಯದ ನಿರ್ಣಯವನ್ನ ಅವರು ತೆಗೆದುಕೊಳ್ಳುವಂತ ನಾವು ನೋಡ್ತೇವೆ. ಆದ್ರಿಂದ ಒಂದು ಸಾರಿ ಈ ಮಕ್ಕಳಾದಂತ ತೋಮನು ನಂಬಿದ್ರೆ ಆತನ ನಂಬಿಕೆಯನ್ನ ಯಾರು ಕೂಡ ಅಲೆಗಾಡಿಸಲಿಕ್ಕೆ ಸಾಧ್ಯವಾಗ್ತಿರಲ್ಲ ಬೇರೆ. ಆದ್ರಿಂದ ಈ ತೋಮನು ಯಾವಾಗಲೂ ಕೂಡ
ಯೇಸು ಸ್ವಾಮಿಯನ್ನ ಪ್ರತ್ಯಕ್ಷವಾಗಿ ಕಂಡರೂ ಕೂಡ ಪ್ರಮಾಣಿಸಿ ನೋಡುವಂತ ಒಂದು ವ್ಯಕ್ತಿತ್ವ ಆತನಲ್ಲಿ ಇದೆ ಎಂಬುದಾಗಿ ನೋಡುತ್ತೇವೆ. ಈ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡುವಂತ ವ್ಯಕ್ತಿತ್ವ ಅದು ಸ್ವಲ್ಪ ಮಟ್ಟಿಗೆ ಒಳ್ಳೇದು, ಸ್ವಲ್ಪ ಮಟ್ಟಿಗೆ ಒಳ್ಳೇದು. ಯಾಕಂದ್ರೆ ನಾವು ಅನೇಕ ಸಾರಿ ಲೋಕದಲ್ಲಿ ಜೀವನ ಮಾಡುವಾಗ ಹಲವಾರು ಬೇಡದ ಸಂಗತಿಗಳನ್ನ ಅತಿ ವೇಗವಾಗಿ ನಾವು ಜನರಿಗೆ ತಲುಪಿಸ್ತೇವೆ. ಗಾಸಿಪ್ ಎಂಬುದಾಗಿ ಹೇಳಿದ್ರೆ ಅಂದ್ರೆ ಸುಳ್ಳು ಸುದ್ದಿಗಳನ್ನ ನಾವು ವೇಗವಾಗಿ ಹರಡುತ್ತೇವೆ. ಅಥವಾ ಬಹಳ ವೇಗವಾಗಿ ಈ ಸುಳ್ಳು ಸುದ್ದಿಗಳನ್ನ ನಾವು ಹರಡುವರಾಗಿದ್ದೇವೆ. ಆದ್ರೆ ಯಾವುದೇ ಮಾತುಗಳನ್ನ ನಾವು ಬೇರೆಯವರಿಗೆ ತಿಳಿಸೋದಕ್ಕಿಂತ ಮುಂಚೆ ಇದು ತಪ್ಪಿದೆಯಾ ಸರಿ ಇದೆ ಎಂಬುದಾಗಿ ನಾವು ತೋಮನಿಂದ ಕಲಿಯುವುದು ಕೂಡ ಇದೆ ಪ್ರೇರೆ. ಯಾಕಂದ್ರೆ ತೋಮನು ಹಲವಾರು ವಿಷಯಗಳನ್ನ ಆತನು ತನ್ನ ತನ್ನಷ್ಟಕ್ಕೆ ತಾನೇ ದೃಢವಾಗಿ ನಂಬಿ ಇತರರಿಗೆ ತಿಳಿಸುವಂತ ವ್ಯಕ್ತಿತ್ವ ತೋಮನದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಆದ್ರಿಂದ ಬೇರೆ ಶಿಷ್ಯರು ಯೇಸು ಸ್ವಾಮಿಗೆ ಇನ್ನು 11 ಮಂದಿ ಶಿಷ್ಯರಿದ್ರೆ, ಯಾಕಂದ್ರೆ ಅಲ್ಲಿ ಆತನನ್ನ ಹಿಡಿದುಕೊಟ್ಟಂತ ಇವುದೇ ಇರಲಿಲ್ಲ. ಆದ್ರೆ 10 ಮಂದಿ ಶಿಷ್ಯರು ಅಂದ್ರೆ ಈ ತೋಮನನ್ನ ಬಿಟ್ಟು 10 ಮಂದಿ ಶಿಷ್ಯರು ಅಲ್ಲಿದ್ರು. 10 ಮಂದಿ ಶಿಷ್ಯರು ಸೇರಿ ಹೇಳಿದ್ರೆ ನಾವು ಯೇಸು ಕ್ರಿಸ್ತನ ನೋಡಿದ್ದೇವೆ ಎಂಬುದಾಗಿ. ಆಮೇಲೆ ಯೇಸು ಕ್ರಿಸ್ತನ ಕೂಡ ಈ ಲೋಕದಲ್ಲಿ ಇರುವಾಗ ಆತನು ತನ್ನ ಶಿಷ್ಯರಿಗೆ ಮತ್ತು ಅನೇಕ ಆತನ ಅನುಯಾಯಿಗಳಿಗೆ ಆತನನ್ನ ಹಿಂಬಾಲಿಸುವಂತ ಜನರಿಗೆ ಯೇಸು ಸ್ವಾಮಿ 3 ಸಾರಿ ಹೇಳಿದ್ರೆ ಏನಂದ್ರೆ ಜನರು ನನ್ನನ್ನ ಶಿಲುಬೆ ಹಾಕ್ತಾರೆ, ಕೊರಡೆಗಳನ್ನ ಹೊಡಿತಾರೆ ಮತ್ತು ನನ್ನನ್ನ ಸಾಯಿಸ್ತಾರೆ, ನಾನು ತಿರುಗಿ ಎದ್ದು ಬರ್ತೀನಿ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿದ. ಆದರೂ ಕೂಡ ತೋಮನು ಆ ಮಾತನ್ನ ನಂಬಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯೇಸು ಸ್ವಾಮಿ 3 ಸಾರಿ ಹೇಳಿದ್ರೆ ಕೂಡ ಯೇಸು ಸ್ವಾಮಿಯನ್ನ ಆತನು ನಂಬಲಿಲ್ಲ ಎಂಬುದಾಗಿ ನಾವು ನೋಡುತ್ತೇವೆ. ಯಾಕಂದ್ರೆ ಯೋಹಾನನ ಬರೆಸುವಂತೆ 14:5 ವಚನ ಮತ್ತೊಂದು ಸರಿ ಹೋದ್ರೆ ಯೋಹಾನ 14:5 ವಚನ ತೋಮನು ಆತನನ್ನು ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀಯೋ ನಮಗೆ ತಿಳಿಯದು, ಮಾರ್ಗವು ಹೇಗೆ ತಿಳಿದಿತ್ತು ಎಂದು ಕೇಳಲು ಯೇಸು ಅವನಿಗೆ ಓಕೆ ಇಲ್ಲಿ ಹೇಳ್ತದೆ ನೀನು ಹೋಗುವಂತ ಮಾರ್ಗ ನಮಗೆ ಹೇಗೆ ತಿಳಿದಿತ್ತು. ನೀನು ಒಂದು ವೇಳೆ ಪರಲೋಕಕ್ಕೆ ಹೋಗ್ತೀಯೋ ಅಥವಾ ಈ ಎರಸಲೇಮ್ ಬಿಟ್ಟು ಹೋಗ್ತೀಯೋ ಅಥವಾ ಈ ದೇಶ ಬಿಟ್ಟು ಹೋಗ್ತೀಯೋ ನಮಗೆ ಗೊತ್ತಿಲ್ಲ. ಆದ್ರೆ ನಮಗೆ ಹೇಗೆ ತಿಳಿದಿತ್ತು ಅಂದ್ರೆ ಆತನಿಗೆ ಏನಂದ್ರೆ ಯೇಸು ಸ್ವಾಮಿ ಹೋಗುವಂತ ಆ ಒಂದು ಪರಲೋಕನೇ ನೋಡುವಂತ ಒಂದು ಆತುರತೆಯಲ್ಲಿ ತೋಮನು ಇದ್ದೆ ಎಂಬುದಾಗಿ ನಮಗೆ ಅನಿಸ್ತದೆ. ಯಾಕಂದ್ರೆ ಆತನ ಒಂದು ವ್ಯಕ್ತಿತ್ವ ಆ ರೀತಿಯಾಗಿತ್ತು, ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಫ್ಯಾಸಿನೇಟಿಂಗ್ ಕ್ಯಾರೆಕ್ಟರ್ ತೋಮನದಾಗಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. ಇದೇ ಯೋಹಾನನ ಬರೆಸುವಂತೆ 20ನೇ ಅಧ್ಯಾಯ 24 ಮತ್ತು 25ನೇ ವಚನ ಅಂದ್ರೆ ಯೇಸು ಬಂದಾಗ 12 ಮಂದಿ ಶಿಷ್ಯರೊಳಗೆ ಒಬ್ಬನಾದ ದಿದೋಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ಆದುದರಿಂದ ಉಳಿದ ಶಿಷ್ಯರು ನಾವು ಸ್ವಾಮಿಯನ್ನು ನೋಡಿದ್ದೇವೆ ಎಂದು ಅವನಿಗೆ ಹೇಳಿದರು. ಅದಕ್ಕೆ ಅವನು ನಾನು ಆತನ ಕೈಗಳಲ್ಲಿ ಮೊಳೆಗಳಿಂದಾದ ಗಾಯಗಳನ್ನು ನೋಡಿ ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬೋದಿಲ್ಲ. ನೋಡ್ರಿ ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ತೋಮನ ಹೇಳ್ತಾರೆ ಏನಂದ್ರೆ ನಾನು ಆತನನ್ನ ಪ್ರತ್ಯಕ್ಷವಾಗಿ ನೋಡೋದು ಮಾತ್ರವಲ್ಲ, ನೀವು ನೋಡಿರ್ಬೋದು, ನೀವು ನಂಬಿರ್ಬೋದು, ಆದರೆ ನಾನು ಆತನನ್ನ ಪ್ರತ್ಯಕ್ಷವಾಗಿ ನೋಡುತ್ತೇನೆ ಮತ್ತು ಪ್ರಮಾಣಿಸಿ ಕೂಡ ನೋಡ್ತೇನೆ. ಪ್ರಮಾಣಿಸಿ ಯಾವ ರೀತಿ ಅಂದ್ರೆ ಆತನಿಗೆ ಆದಂತ ಗಾಯವನ್ನ ನಾನು ಮುಟ್ಟುತ್ತೇನೆ, ನನ್ನ ಕೈಯಿಂದ ಆತನನ್ನ ಮುಟ್ಟುತ್ತೇನೆ, ಆತನ ಪಕ್ಕೆಯಲ್ಲಿ ಶಿಲುಬೆ ಮೇಲೆ ಇರುವಂತ ಸಂದರ್ಭದಲ್ಲಿ ಪಕ್ಕೆಯಲ್ಲಿ ತಿಳಿದಿದ್ರು ಆ ಪಕ್ಕೆಯಲ್ಲಿ ಕೂಡ ನನ್ನ ಕೈಯನ್ನ ಹಾಕ್ತೇನೆ, ನನ್ನ ಕೈಯನ್ನ ಹಾಕಿ ಮುಂಡದ ಹೊರತು ನಾನು ಆತನನ್ನ ನಂಬೋದಿಲ್ಲ ಎಂಬತಕ್ಕಂತ ಒಂದು
ಸಂಶಯ ಇರುವಂತ ವ್ಯಕ್ತಿ ಆತನಾಗಿದ್ದ ಎಂಬುದಾಗಿ ನೋಡುತ್ತೇವೆ. ಅದಾದ ನಂತರ ಎಂಟು ದಿವಸದ ಮೇಲೆ ಇಪ್ಪತ್ತಾರನೇ ವಚನ, ಎಂಟು ದಿವಸದ ಮೇಲೆ ಶಿಷ್ಯರು ಜನರಿಗೆ ಭಯಪಟ್ಟು ಅವರು ತಮ್ಮ ಬಾಗಿಲುಗಳನ್ನ ಮುಚ್ಚಿ ಅಲ್ಲಿ ಪ್ರಾರ್ಥನೆ ಮಾಡುತ್ತಿದ್ರು ಅಥವಾ ಅಲ್ಲಿ ಒಳಗಡೆ ಇದ್ದರೆ ಎಂಬುದಾಗಿ ನೋಡುತ್ತೇವೆ. ಇಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಮುಚ್ಚಿದಂತ ಮನೆಯ ಒಳಗಡೆ ಕೋಣೆಯ ಒಳಗಡೆ ಆತನು ಪ್ರವೇಶ ಮಾಡ್ತಾನೆ. ಆತನು ಜೀವಂತವಾಗಿ ಇರುವಾಗ ಒಂದು ದಿನ ಕೂಡ ಮುಚ್ಚಿದಂತ ಕೋಣೆಯಲ್ಲಿ ಯೇಸು ಸ್ವಾಮಿ ಪ್ರವೇಶ ಮಾಡಲಿಲ್ಲ. ಆದರೆ ಪುನರುತ್ಥಾನವಾಗಿ ಎದ್ದು ಬಂದಾಗ ಆತನ 100%, ಆತನು ದೈವತ್ವನಾಗಿದ್ದ ಅಥವಾ ಆತನು ಆತ್ಮ ಸ್ವರೂಪನಾಗಿದ್ದ. ಆದ್ರಿಂದ ಮುಚ್ಚಿದಂತ ಕೋಣೆಯಲ್ಲಿ ಆತನು ಪ್ರವೇಶ ಮಾಡಿದೆಂಬುದಾಗಿ ನಾವು ನೋಡ್ತೇವೆ. ಪ್ರಿಯರೇ, 27ನೇ ವಚನ ನಾವು ಅದನ್ನು ಓದೋಣ. ನಿನ್ನ ಬೆರಳನ್ನು ಈ ಕಡೆ ಚಾಚು, ನನ್ನ ಕೈಗಳನ್ನ ಮುಟ್ಟಿ ನೋಡು, ನಿನ್ನ ಕೈ ಚಾಚಿ ನನ್ನ ಪಕ್ಕೆಯಲ್ಲಿ ಹಾಕು. ನಂಬದವನಾಗಿರಬೇಡ, ನಂಬುವವನಾಗು. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇಲ್ಲಿ ನೋಡ್ತೇನೆ, ಯೇಸು ಸ್ವಾಮಿಗೆ ಯಾರು ಕೂಡ ತೋಮನ ಬಗ್ಗೆ ಕಂಪ್ಲೇಂಟ್ ಮಾಡಲಿಲ್ಲ. ಅಂದ್ರೆ ನಾವು ಉಳಿದಂತ ಶಿಷ್ಯನು ತೋಮನಿಗೆ ನಾವು ಹೇಳಿದ್ದೇವೆ ಯೇಸು ಸ್ವಾಮಿ ಎದ್ದಿದ್ದಾನೆ ಎಂಬುದಾಗಿ ನಾವು ಹೇಳಿದ್ದೇವೆ. ಆದರೂ ಕೂಡ ಆತನ ನಂಬಿಲ್ಲ ಸ್ವಾಮಿ, ಆದ್ರೆ ನೀನು ಆತನಿಗೆ ಪ್ರತ್ಯಕ್ಷನಾಗಿ ಎಂಬುದಾಗಿ ಯಾರು ಕಂಪ್ಲೇಂಟ್ ಮಾಡಲಿಲ್ಲ. ಅಥವಾ ತೋಮನ ಕೂಡ ಯಾವುದೇ ವ್ಯಾಟ್ಸಪ್ ಮಾಡಲಿಲ್ಲ ಯೇಸು ಸ್ವಾಮಿಗೆ, ನಾನು ನಿನ್ನನ್ನು ನೋಡ್ಬೇಕೆಂಬುದಾಗಿ. ಅಥವಾ ಪತ್ರ ಬರಲಿಲ್ಲ, ಇಮೇಲ್ ಬರಲಿಲ್ಲ, ನಾನು ನಿನ್ನನ್ನ ನೋಡದೆ ಅಥವಾ ನಿನ್ನ ಗಾಯವನ್ನ ಮುಟ್ಟದೆ ನಾನು ನಂಬೋದಿಲ್ಲ ಎಂಬುದಾಗಿ ಯೇಸು ಸ್ವಾಮಿಗೆ ತೋಮನು ಯಾವ ರೀತಿಯಾದಂತ ಕಮ್ಯುನಿಕೇಶನ್ ಆತನು ಮಾಡಲಿಲ್ಲ. ಆದರೆ ಯೇಸು ಸ್ವಾಮಿಗೆ ಅವನ ಗುಣ ಗೊತ್ತಾಯ್ತು ಎಂಬುದಾಗಿ ನೋಡುತ್ತಾರೆ. ಯೇಸು ಸ್ವಾಮಿ Jesus could recognize the character of Thomas. Yesu Swamige Thomana vyaktitva grahisikondu, Thomana vyaktitvavannu aatana grahisikondu 27ne vachanadalli Yesu Swami heltade, ninna beralanna ee kade chaachu, ninna kaigalanna muttu, athava ninna kaiyanna chaachi nanna pakkalli haaku. ನೀನೇನ್ ಮಾಡ್ಬೇಡ, ನಂಬದವನಾಗಿರಬೇಡ, ನೀನು ನಂಬು ಎಂಬುದಾಗಿ. ನೀನು ನಂಬದವನಾಗಿರಬೇಡ, ನೀನು ನಂಬು ಎಂಬುದಾಗಿ. ಹೌದು ಪ್ರಿಯರೇ, ನಾವು ಈ ಲೋಕದಲ್ಲಿ ಇರುವಾಗ ನಮಗೆ ಏನೇ ಕಷ್ಟ ನಷ್ಟಗಳು ತೊಂದರೆಗಳಿರ್ಬೋದು, ಯೇಸು ಸ್ವಾಮಿ ಹೇಳ್ತಾರೆ ನಂಬದವನಾಗಿರಬೇಡ, ನೀನು ನಂಬುವನಾಗಿರ್ಬೋದಾಗಿ. ತೋಮನು ಆತನಿಗೆ ಆ ತೋಮನ ಪರವಾಗಿ ಯೇಸು ಸ್ವಾಮಿಗೆ ಯಾರು ಕೂಡ ಏನು ಹೇಳಲಿಲ್ಲ. ಆದ್ರೆ ಯೇಸು ಸ್ವಾಮಿ ಆತನ ಒಂದು ಮನಸ್ಸನ್ನ ಅರ್ಥ ಮಾಡಿಕೊಂಡ, ಆತನ ಆಲೋಚನೆಗಳನ್ನ ಅರ್ಥ ಮಾಡಿಕೊಂಡ, ತೋಮನಿಗೆ ಯೇಸು ಸ್ವಾಮಿ ಹೇಳ್ತಾನೆ ನಂಬದವನಾಗಿರಬೇಡ, ನೀನು ನಂಬುವನಾಗಿರ್ಬೋದಾಗಿ. ನಾವು ಕ್ರಿಸ್ತಿಯ ಜೀವನದಲ್ಲಿ ಅಥವಾ ಓಟದಲ್ಲಿ ನಾವಿರುವಾಗ ನಮ್ಮ ನಂಬಿಕೆ ಅಥವಾ ಯಾವ ಒಂದು ಮಟ್ಟದಲ್ಲಿದೆ ಪ್ರೇರೆ? ಈ ತೋಮನ ಒಂದು ನಂಬಿಕೆ ಯಾವ ರೀತಿ ಇತ್ತಂದ್ರೆ ಆತನ ಎಲ್ಲವನ್ನು ಕೂಡ ನೋಡಿ ನಂಬುವಂತ ವ್ಯಕ್ತಿ ಆತನಾಗಿದ್ದೀನಿ ಎಂಬುದಾಗಿ ನೋಡ್ತೇನೆ. ತೋಮನ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಂಡಂತ ದೇವರು, ತೋಮನ ಹೃದಯವನ್ನ ತೋಮನ ಮನಸ್ಸನ್ನ ಅರ್ಥ ಮಾಡಿಕೊಂಡಂತ ದೇವರು. ನಿಮ್ಮ ಮನಸ್ಸುಗಳನ್ನ ನಿಮ್ಮ ಆಲೋಚನೆಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ನಮ್ಮ ದೇವರು ಶಕ್ತನಾಗಿದ್ದಾರೆ. ನಾವು ನಂಬಿರುವಂತ ದೇವರು, ನಾವು ನಂಬಿರುವಂತ ದೇವರು ಆತನ ಎಲ್ಲಾ ಸ್ಥಳಗಳಲ್ಲಿ ಇರುವಂತ ದೇವರಾಗಿದ್ದಾನೆ. ಆದ್ರಿಂದ ನಮ್ಮ ನಂಬಿಕೆ ಯಾವ ಹಂತದಲ್ಲಿದೆ, ಯಾವ ಮಟ್ಟದಲ್ಲಿದೆ ಎಂಬುದಾಗಿ ನಾವು ಪರೀಕ್ಷೆ ಮಾಡಿಕೊಳ್ಳ. ಯಾಕಂದ್ರೆ ನಮ್ಮ ದೇವರು ಎಲ್ಲವನ್ನ ಬಲ್ಲಾತನಾಗಿದ್ದಾನೆ. 28ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಏನಂದ್ರೆ ಅದನ್ನ ಓದ್ರೆ, ತೋಮನು ಯೇಸು ಸ್ವಾಮಿ ಹೇಳ್ತಾನೆ ನನ್ನ ಸ್ವಾಮಿ ನನ್ನ ದೇವರೇ ಎಂದು ಹೇಳಿದನು. ಇಲ್ಲಿ ನೋಡ್ತೇವೆ ತೋಮನು ಆತನು ತೋಮನ ಇಚ್ಛೆಯಂತೆ ತೋಮನ ಆಸೆಯಂತೆ ಯೇಸು ಸ್ವಾಮಿ ಹೇಳ್ತಾನೆ ನೀನು ನಿರಾಶನಾಗಿರಬೇಡ ಎಂಬುದಾಗಿ.
ಇಲ್ಲಿ ಇನ್ನೊಂದು ಕಡೆ ನೋಡೋದಾದ್ರೆ ಯೇಸು ಸ್ವಾಮಿಯನ್ನು ಹಿಡಿದುಕೊಂಡು ಹೋದಂತ ಸಂದರ್ಭದಲ್ಲಿ ಅರಸನಾದಂತ ಹೆರೋದನು ಹೇಳ್ತಾನೆ, ನಾನು ನಿನ್ನ ಬಗ್ಗೆ ಬಹಳವಾಗಿ ಕೇಳಿದ್ದೇನೆ, ಒಂದು ಸೂಚಕ ಕಾರ್ಯ ಮಾಡಿ ಎಂಬುದಾಗಿ ಹೇಳುವ ಈ ಅರಸನು ಹೇಳುವಾಗ ಯೇಸು ಸ್ವಾಮಿಯಲ್ಲಿ ಯಾವುದೇ ಸೂಚಕ ಕಾರ್ಯ ಮಾಡೋದಿಲ್ಲ. ಆದ್ರೆ ಇಲ್ಲಿ ಶಿಷ್ಯನು ನಂಬದವನಾಗಿದ್ದಾಗ, ಶಿಷ್ಯನು ಯೇಸು ಸ್ವಾಮಿಯಲ್ಲಿ ಅಲ್ಪ ವಿಶ್ವಾಸದಿಂದ ಇರುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿ ಆತನಿಗೆ ಪ್ರತ್ಯಕ್ಷನಾಗ್ತಾನೆ. ಪ್ರೇರೆ ಪ್ರತ್ಯಕ್ಷನಾಗಿ ಯೇಸು ಸ್ವಾಮಿ ಹೇಳ್ತಾನೆ, ನೀನು ನನ್ನನ್ನ ಮುಟ್ಟಿ ನೋಡು ಎಂಬುದಾಗಿ, ನನ್ನನ್ನ ಪರೀಕ್ಷೆ ಮಾಡಿ ನೋಡು, ನಾನೇ ಇದ್ದೇನೆ, ನಾನು ದೆವ್ವ ಅಥವಾ ಭೂತವಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳೋದನ್ನು ನೋಡ್ತೇನೆ. ಆದ್ರಿಂದ ಪ್ರೇರೆ ಯೇಸು ಸ್ವಾಮಿಗೆ ನನ್ನ ಮನಸ್ಸು ನಿಮ್ಮ ಮನಸ್ಸು ಗೊತ್ತಿದೆ. ಪ್ರೇರೆ ಆದ್ದರಿಂದ ನಾವು ಯೇಸು ಸ್ವಾಮಿಯ ಮುಂದೆ ಯಾವನನ್ನು ಕೂಡ ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಯೇಸು ಸ್ವಾಮಿಯನ್ನ ಈ ತೋಮನು ಮುಟ್ಟಿದ ತಕ್ಷಣ ನೋಡಿ ಆತನ ಮನಸ್ಸಿನಲ್ಲಿ ಬಹಳ ಕಸಿವಿಸಿ ಆಯಿತು. ಅಥವಾ ಯೇಸು ಸ್ವಾಮಿಯನ್ನು ಮುಟ್ಟಿದ ತಕ್ಷಣ ಆತನ ಹೃದಯದಲ್ಲಿ ಮನಸ್ಸಿನಲ್ಲಿ ಬದಲಾವಣೆ ಹುಟ್ಟಿತು. ಯೇಸು ಸ್ವಾಮಿಯನ್ನ ಆತನು ಮುಟ್ಟಿದ ತಕ್ಷಣ ಆತನಲ್ಲಿ ದೈವತ್ವದೊಂದು ಸ್ಪರ್ಶವಾಯಿತು. ಆ ಸ್ಪರ್ಶ ಆದಂತ ಸಂದರ್ಭದಲ್ಲಿ ನೋಡ್ತೇನೆ ಆತನು ಯೇಸು ಸ್ವಾಮಿಯನ್ನ ನನ್ನ ದೇವರೇ ಅಥವಾ ನನ್ನ ಕರ್ತನೆ ನನ್ನ ರಕ್ಷಕ ಎಂಬುದಾಗಿ ಆತನು ಅರಿಕೆ ಮಾಡೋದನ್ನು ನೋಡ್ತೇವೆ. ವೆನ್ ಹಿ ಟಚ್ ಜೀಸಸ್ ಹಿ ಕುಡ್ ರೆಕಗ್ನೈಸ್ ದಟ್ ಜೀಸಸ್ ಈಸ್ ರಿಸನ್. ಪ್ರೈಸ್ ದಿ ಲಾರ್ಡ್. ಯೇಸು ಸ್ವಾಮಿಯನ್ನ ತೋಮನು ಮುಟ್ಟಿದ ತಕ್ಷಣ ಆತನಿಗೆ ಗೊತ್ತಾಯಿತು, ಈತನು ನಿಜವಾಗಲೂ ಪುನರುತ್ಥಾನವಾಗಿ ಎದ್ದು ಬಂದಂತ ದೇವರೆಂಬುದಾಗಿ. ಆದ್ರಿಂದ ಪ್ರೇರೆ ನಾವು ಈ ಸಂದರ್ಭದಲ್ಲಿ ದೇವರಿಗೊಂದು ದೊಡ್ಡದಾಗಿ ಜೈ ಕ್ರೈಸ್ತ ಹೇಳೋಣ. ಜೈ ಕ್ರೈಸ್ತ, ಜೈ ಕ್ರೈಸ್ತ. ಯೇಸು ಸ್ವಾಮಿ ತೋಮನ ಮನಸ್ಸನ್ನ ಹೃದಯವನ್ನ ಅರ್ಥ ಮಾಡಿಕೊಂಡು ಆತನು ಗ್ರಹಿಸಿಕೊಂಡು ಹೇಳ್ತಾನೆ, ನೀನು ನಂಬದವನಾಗಿರಬೇಡ, ನೀನು ನಂಬುವನಾಗು ಎಂಬುದಾಗಿ ಹೇಳ್ತಾರೆ. ಮತ್ತ ಅದೇ ರೀತಿಯಲ್ಲಿ ತೋಮನು ಏನಂದ್ರೆ, ದೇವರೇ ನೀನು ಇಡೀ ಲೋಕವನ್ನೇ ಸೃಷ್ಟಿಸ್ತಾತನು, ನನ್ನನ್ನು ಉಂಟು ಮಾಡಿದಂತ ದೇವರು, ಯಾಕಂದ್ರೆ ಮೈ ಲಾರ್ಡ್ ಮೈ ಗಾಡ್ ಎಂಬುದಾಗಿ ಹೇಳ್ತಾರೆ. ಮೈ ಲಾರ್ಡ್ ಮೈ ಗಾಡ್ ಅಂದ್ರೆ ಯಹೋವ ನೀನೇ, ಅಂದ್ರೆ ಸರ್ವವನ್ನ ಸೃಷ್ಟಿಸ್ತಾತನು ನೀನೇ ಎಂಬುದಾಗಿ ಆತನು ಅರಿಕೆ ಮಾಡಿ ಯೇಸು ಕ್ರಿಸ್ತನನ್ನ ಗ್ರಹಿಸಿಕೊಂಡೆ ಎಂಬುದಾಗಿ ನೋಡಿದ್ರೆ. ಆದ್ರಿಂದ ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿಯನ್ನ ನಾವು ಗ್ರಹಿಸೋಣ. ಇನ್ ಅವರ್ ಲೈಫ್ ಡೈಲಿ ಲೈಫ್ ವಿ ಶುಡ್ ರೆಕಗ್ನೈಸ್ ಜೀಸಸ್, ವಿ ಶುಡ್ ರೆಕಗ್ನೈಸ್, ವಿ ಶುಡ್ ಸರೆಂಡರ್ ಟು ಹಿಮ್. ಇಲ್ಲೊಂದು 29ನೇ ವಚನದಲ್ಲಿ ಯೇಸು ಸ್ವಾಮಿ ಆತನಿಗೆ ಹೇಳ್ತಾನೆ ಏನಂದ್ರೆ, ನೀನು ನನ್ನನ್ನ ನೋಡಿದ್ರಿಂದ ನಂಬಿದಿ. ಅಂದ್ರೆ ಯೇಸು ಸ್ವಾಮಿಗೆ ಅಷ್ಟೊಂದು ಸಂತೋಷ ಆಗ್ಲಿಲ್ಲ. ಯೇಸು ಸ್ವಾಮಿಗೆ ಈ ತೋಮನನ್ನು ನೋಡಿ ಅಷ್ಟೊಂದು ಸಂತೋಷ ಆಗ್ಲಿಲ್ಲ, ಯಾಕಂದ್ರೆ ನನ್ನನ್ನ ನೋಡಿದ್ರಿಂದ ನೀನ್ ನಂಬಿದಿ. ಆದ್ರೆ ನೋಡದೆ ನಂಬುವವನು ಧನ್ಯನೇ ಎಂಬುದಾಗಿ. ಹೌದು, ಯೇಸು ಸ್ವಾಮಿ ಈ ಲೋಕವನ್ನ ತ್ಯಜಿಸಿ ಅಥವಾ ಪರಲೋಕಕ್ಕೆ ಏರಿ ಹೋಗಿ ಸುಮಾರು 2021 ವರ್ಷವಾಯಿತು. ಈ 2021ನೇ ವರ್ಷದಲ್ಲಿ ನಾವು ಜೀವಿಸುವಂತ ಸಂದರ್ಭದಲ್ಲಿ ಯೇಸು ಸ್ವಾಮಿಯನ್ನ ಶಿಷ್ಯರು ಕಂಡ ಹಾಗೆ ಯಾರು ಕೂಡ ಕಂಡಾರೆ ಕಾಣಲಿಲ್ಲ, ಯಾರು ಕೂಡ ಅದರ ಜೊತೆಯಲ್ಲಿ ಇರಲಿಲ್ಲ, ಅಥವಾ ತೋಮನ ಹಾಗೆ ನಾವು ಯಾರು ಮುಟ್ಟಿ ಕೂಡ ನೋಡಿಲ್ಲ ಯೇಸು ಸ್ವಾಮಿಯನ್ನ. ಆದ್ರೆ ನಾವು ನಂಬಿದ್ದೇವೆ, ಅಂದ್ರೆ ತೋಮನಿಗಿಂತಲೂ ನಾವು ಶ್ರೇಷ್ಠರು, ಅಥವಾ ಯೇಸು ಸ್ವಾಮಿಯ ಶಿಷ್ಯರಿಗಿಂತಲೂ ಯೇಸು ಸ್ವಾಮಿಯನ್ನ ಯಾರು ಈ ಲೋಕದಲ್ಲಿ ನಂಬಿದ್ದಾರೋ ಅವರೆಲ್ಲರೂ ಕೂಡ ಧನ್ಯರು. ದೊಡ್ಡದಾಗಿ ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ನೋಡದೆ ನಂಬಿದ್ದೇವೆ, ಆದ್ರಿಂದ ನಾವು ಧನ್ಯರೇ. ಸರಿ, ನಾವು ನೋಡದೆ ನಂಬಿದ್ದೇವೆ, ನಾವು ಧನ್ಯರೆಂಬುದಾಗಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಪ್ರೇಯರ್. ಆದ್ರಿಂದ ಈ ಪಕ್ಕನಾದಂತ ತೋಮನು ಆತನು ಭಾರತಕ್ಕೆ ಸುವಾರ್ತನ ತೆಗೆದುಕೊಂಡು ಬಂದೆ ಎಂಬುದಾಗಿ ನೋಡಿದ್ರೆ ಯೇಸು ಸ್ವಾಮಿಯನ್ನ ಆತನು ಮುಟ್ಟಿದ, ಯೇಸು ಸ್ವಾಮಿಯನ್ನ ಸ್ಪರ್ಶಿಸಿ ನೋಡಿ ಆತನು ಶಕ್ತಿಯನ್ನ ಹೊಂದಿ ಆ ನಂಬಿಕೆ ಯೇಸು ಸ್ವಾಮಿಯಲ್ಲಿ ದೃಢವಾದಂತ ನಂಬಿಕೆ ಇಟ್ಟು ಆತನು ಅಲ್ಲಿಂದ ಯೇಸು ಕ್ರಿಸ್ತನ ಕುರಿತಾಗಿ ಆತನು ಸುವಾರ್ತ ಸಾರೋದಕ್ಕೆ ಪ್ರಾರಂಭ ಮಾಡಿದ. ನಮ್ಮ ಭಾರತ ದೇಶಕ್ಕೆ ಕೂಡ ಕ್ರಿಸ್ತ ಶಕ 52ನೇ ಇಸ್ವಿಯಲ್ಲಿ ಆತನು ಮಲಬಾರ್ ಕೋಸ್ಟ್ ಅಥವಾ ಕೇರಳಕ್ಕೆ ಆತನು ಮತ್ತೆ ಪದಾಗಿ ನೋಡ್ತಾರೆ. ಮತ್ತೆ ಅದೇ ರೀತಿಯಲ್ಲಿ ಅಲ್ಲಿ ಉತ್ತಮವಾದಂತಹ ಸೇವೆಯನ್ನು ಆತನು ಮಾಡಿದ.
ಕಡೆಯಲ್ಲಿ ನಾವು ನೋಡ್ತೇವೆ ಈ ಚೆನ್ನೈ ಅಥವಾ ಮಡ್ರಾಸ್ನಲ್ಲಿ ಮೈಲಪ್ಪನ ಎಂಬುದಾಗಿ ಒಂದು ಸ್ಥಳವಿದೆ ಆ ಮೈಲಪ್ಪನಲ್ಲಿ ಆತನನ್ನ ಜನ ಸಾಯಿಸಿದರು ಎಂಬುದಾಗಿ ನೋಡ್ತೇವೆ ಬೇರೆ 72ನೇ ಇಸ್ವಿಯಲ್ಲಿ ಕ್ರಿಸ್ತ ಶಕ 72ರಲ್ಲಿ ಆತನನ್ನ ಕೊಲೆ ಮಾಡಿದರು ಎಂಬುದಾಗಿ ನೋಡ್ತೇವೆ ಈಗಲೂ ಕೂಡ ಚೆನ್ನೈಯಲ್ಲಿ ಅಥವಾ ಮಡ್ರಾಸ್ನಲ್ಲಿ ಹಳೆ ಹೆಸರಿದೆ ಮಡ್ರಾಸ್ ಎಂಬುದಾಗಿ ಆ ಚೆನ್ನೈಯಲ್ಲಿ ಆತನ ಸಮಾಧಿ ಕೂಡ ಇರುವುದನ್ನು ನಾವು ನೋಡುತ್ತೇವೆ ಬೇರೆ ಆದ್ರಿಂದ ಈ ತೋಮನು ಯೇಸು ಕ್ರಿಸ್ತನನ್ನ ದೃಢವಾಗಿ ನಂಬಿದ ಆತನು ಮುಟ್ಟಿ ನೋಡಿ ಆತನ ಸಂಪೂರ್ಣ 100ಕ್ಕೆ 100ರಷ್ಟು ಯೇಸು ಕ್ರಿಸ್ತನನ್ನ ನಂಬಿ ಯೇಸು ಕ್ರಿಸ್ತನಿಗೆ ತನ್ನ ಜೀವಿತವನ್ನ ಸಮರ್ಪಿಸಿ ಆತನು ದೃಢವಾದಂತಹ ಸೇವೆ ಅಥವಾ ಫಲಪರಿತವಾದಂತಹ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಭಾರತ ದೇಶಕ್ಕೆ ಸುವಾರ್ತೆ ಸಾರಲ್ಪಟ್ಟಿದೆ ಎಂಬುದಾಗಿ ನೋಡುತ್ತೇವೆ ಆದ್ರಿಂದ ಪ್ರೇರೆ ನಾವು ನೋಡದೆ ನಂಬಿದಂತ ಜನರು ನಾವು ನೋಡದೆ ಯೇಸು ಸ್ವಾಮಿಯನ್ನ ನೋಡದೆ ನಂಬಿದಂತ ವಿಶ್ವಾಸಿಗಳಾಗಿದ್ದೇನೆ ಆದ್ರಿಂದ ನೋಡದಿರುವಂತ ನಾವುಗಳು ಧನ್ಯರ ಸರಿ ಆದ್ರಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ ನಮ್ಮ ಪ್ರತಿ ದಿನದ ಜೀವಿತದಲ್ಲಿ ನಾವು ಕ್ರಿಸ್ತನನ್ನ ಗುರುತಿಸಿ ಆತನ ಹೆಜ್ಜೆ ಜಾಡಿಯಲ್ಲಿ ಆತನ ಮಾರ್ಗದಲ್ಲಿ ನಡೀಲಿಕ್ಕಾಗುತ್ತೆ ದೇವರು ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡೋಣ ಪ್ರಾರ್ಥನೆ ಮಾಡೋ ಪ್ರೇರೆ ಈ ವಾಕ್ಯವನ್ನು ಆಲಿಸಿದಂತ ನನ್ನ ಪ್ರಿಯ ಬಂಧುಗಳೇ ಯೇಸು ಕ್ರಿಸ್ತನನ್ನ ಗುರುತಿಸು ಎಂಬುದಾಗಿ ಯೇಸು ಕ್ರಿಸ್ತನ ಶಿಷ್ಯನಾದಂತ ತೋಮನು ಯೇಸು ಕ್ರಿಸ್ತನನ್ನ ಮುಟ್ಟಿ ಆತನನ್ನ ಗುರುತಿಟ್ಟಿದೆ ಎಂಬುದಾಗಿ ನೋಡುತ್ತದೆ ಆದ್ರೆ ಯೇಸು ಕ್ರಿಸ್ತನಂದ್ರೆ ನೀನು ನನ್ನನ್ನ ನೋಡಿದ್ರಿಂದ ನಂಬಿದೆ ಆದ್ರೆ ನೋಡದೆ ನಂಬುವವನು ಧನ್ಯನೆ ಎಂಬುದಾಗಿ ಆದ್ರಿಂದ ಪ್ರೇರೆ ಅಂತ ಒಂದು ಧನ್ಯತೆಯಲ್ಲಿ ಅಥವಾ ಯೇಸು ಕ್ರಿಸ್ತನ್ ನಮ್ಮೆಲ್ಲರನ್ನ ಗುರುತಿ ಹೇಳ್ತಾನೆ ನಾವೆಲ್ಲರೂ ಕೂಡ ಧನ್ಯನೆ ಎಂಬುದಾಗಿ ಯಾಕಂದ್ರೆ ನಾವು ನೋಡದೆ ನಂಬಿದ್ದೇವೆ ಆದ್ರಿಂದ ನಾವು ನಮ್ಮ ಪ್ರತಿ ನಿತ್ಯದ ಜೀವನದಲ್ಲಿ ದೇವರಿಗೆ ನಮ್ಮನ್ನು ನಾವು ಅರ್ಪಿಸೋಣ ಮತ್ತು ಈ ಸಂದರ್ಭದಲ್ಲಿ ವಾಕ್ಯವನ್ನು ಆಲಿಸಿದಂತ ನಿಮ್ಮೆಲ್ಲರನ್ನ ದೇವರು ಆಶೀರ್ವದಿಸಲಿ ಮತ್ತು ದೇವರು ನಮಗೆ ಸಹಾಯ ಮಾಡಲಿ ಎಲ್ಲ ಅನಾರೋಗ್ಯದಿಂದ ಬಿಡಿಸಲಿ ದೇವರು ನಮ್ಮನ್ನ ನಮ್ಮ ಕುಟುಂಬವನ್ನ ತನ್ನ ರಕ್ತದ ಮೂಲಕವಾಗಿ ನಮ್ಮನ್ನ ಪ್ರೋಕ್ಷಿಸಿ ಕಾಪಾಡಲಿ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇನೆ ಬೇಕಾದ್ರೆ ಈ ವಾಕ್ಯವನ್ನು ಆಲಿಸಿದಂತೆ ಎಲ್ಲ ನಿನ್ನ ಮಕ್ಕಳನ್ನ ವಿಶ್ವಾಸಿಗಳನ್ನು ಆಶೀರ್ವದಿಸಬೇಕೆಂಬುದಾಗಿ ಬೇಡುತ್ತೇನೆ ಕರ್ತನೆ ನಾವು ನೋಡದೆ ನಂಬಿರುವಾಗ ನಾವು ನಿನ್ನನ್ನು ನೋಡದೆ ವಿಶ್ವಾಸದಲ್ಲಿ ಜೀವಿಸುವಾಗ ಪ್ರತಿದಿನ ಪ್ರತಿ ನಿತ್ಯ ನಿನ್ನನ್ನು ಗ್ರಹಿಸಿಕೊಂಡು ನಿನ್ನ ಅರಿತು ನಿನ್ನ ಗುರುತಿಸಿ ನಿನ್ನ ಹೆಜ್ಜೆ ಜಾಡಿಯಲ್ಲಿ ನಾವೆಲ್ಲ ನಡೀಲಿಕ್ಕಾಗುತ್ತೆ ನಮ್ಮೆಲ್ಲರಿಗೆ ಸಹಾಯ ಮಾಡಬೇಕೆಂಬುದಾಗಿ ನಮ್ಮ ರಕ್ಷಕರು ಒಡೆಯಲಾದ ಈಶ್ವರ ದಿವ್ಯ ನಾಮದಲ್ಲಿ ಬೇಡಿದ್ದೇವೆ ಸ್ವಾಮಿ ಆಮೇನ್ ದೇವರ ಆಶೀರ್ವಾದ ಮಾಡೋಣ ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಅತಿಯಾದ ದೇವರ ಪ್ರೀತಿಯು ಪರಿಶುದ್ಧಾತ್ಮನ ಅನನ್ಯತೆ ಐಕ್ಯತೆ ಸಹವಾಸವು ಈಗಲೂ ಯಾವಾಗಲೂ ನಮ್ಮೆಲ್ಲರ ಸಂಕಟ ನಿರಂತರ ನೆಲೆಯಾಗಿರಲಿ ಸ್ವಾಮಿ ಆಮೇನ್ ಜೈ ಕ್ರೈಸ್ತ್ ದೇವರು ನಿಮ್ಮನ್ನ ಆಶೀರ್ವದಿಸಲಿ ನಿಮಗೆ ಆರೋಗ್ಯ ಶಾಂತಿ ಸಮಾಧಾನ ದಯಪಾಲಿಸಲಿ ಆಮೇನ್